ಉತ್ಸವ ನ್ಯೂಸ್ಗೆ ಸ್ವಾಗತ. ಜಯಪುರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅವರು ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಗಾಂಧಿ ಚೌಕಿನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟದ ಉದ್ದೇಶ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರನ್ನ 2 ತಿಂಗಳ ಹಿಂದೆ ತಮ್ಮ ರಾಜಕೀಯ ಗುದ್ದಾಟದಿಂದ ರಾಜೀನಾಮೆ ಕೊಟ್ಟರು. ಆದ್ರೆ ಇಲ್ಲಿಯವರೆಗೆ ಸರ್ಕಾರಕ್ಕೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರನ್ನ ಕೂಡ ನೇಮಕ ಮಾಡಕ್ ಆಗ್ತಾ ಇಲ್ಲ, ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕರನ್ನ ಕೂಡ ಕೂಡಲೇ ನೇಮಕ ಮಾಡಬೇಕು ಅನ್ನುವಂತ ಆಗ್ರಹದೊಂದಿಗೆ ಎಬಿವಿಪಿ ಹೋರಾಟ ಮಾಡ್ತಾ ಇದೆ. 2014 ಪದವಿ ಪೂರ್ವ ಶಿಕ್ಷಣ ಇಲಾಖೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಗಿತ್ತು. ಅಂತ ಸಂದರ್ಭದಲ್ಲಿ ಅದರ ಕಿಂಗ್ ಪಿನ್ ಆಗಿರ್ತಕ್ಕಂಥ ಶಿವಕುಮಾರ್ ಅನ್ನುವಂಥವನನ್ನ ಬಂಧಿಸಿ ಸರ್ಕಾರ ಹೊರಗೆ ಬಿಡ್ತು. ನಂತರದಲ್ಲಿ ಮೊನ್ನೆ ಪೊಲೀಸ್ ಪರೀಕ್ಷೆ ನಡೀತು, ಆ ಸಂದರ್ಭದಲ್ಲೂ ಕೂಡ ಅವನೇ ಪ್ರಶ್ನೆ ಪತ್ರಿಕೆಯನ್ನು ಮತ್ತೆ ಲೀಕ್ ಮಾಡಿದ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿರ್ತಕ್ಕಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು, ಮತ್ತು ಕೂಡಲೇ ಒಂದು ಏನು ಸಚಿವರನ್ನ ಮತ್ತು ನಿರ್ದೇಶಕರನ್ನ ಕೂಡಲೇ ನೇಮಕ ಮಾಡಬೇಕಂತ ಇವತ್ತು ರಾಜ್ಯಾದ್ಯಂತ ಎಬಿವಿಪಿ ಹೋರಾಟ ಮಾಡ್ತಾ ಇದೆ. ಅದರ ಪ್ರತೀಕವಾಗಿ ನಾವು ಕೂಡ ಬಿಜಾಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ.